ಅದೇನೆ ಗಹನವಾಗಿ ಯೋಚನೆ ಮಾಡ್ತಾ ಇದ್ದೀಯ ಪಾರ್ಟಿ ನೋಡಕ್ಕೆ ಅಂತ ಹೋಗಿದ್ದೀಯಲ್ಲ ಅವರ ಮನೆಗೆ ಏನ ಗೆಟ್ಲಿಲ್ಲ ಆ ದುರುದ್ದೇಶ ಇಟ್ಕೊಂಡು ಹೋಗೋದ್ ನೀವು ನಾನಲ್ಲ ಹೇ ಹೋಗಲೇ ಅನಿಷ್ಟಕ್ಕೆಲ್ಲ ಶನಿ ಚೋರನೆ ಕಾರಣ ಅನ್ನೋಂಗೆ ನನ್ನ ಯಾಕೆ ಮತ್ತೆ ತರ್ತೀಯ ನೀನು ನಾನು ಏನು ತಪ್ಪು ಮಾಡಿದೆ ಏನು ಮಾಡೇ ಇಲ್ವಾ ಪಾಪ ಆ ಮನೆಗೆ ಹೋದಾಗೆಲ್ಲ ಸಂಜೆ ನಿಮಗೆ ಇಲ್ಲದ ಸಲ್ಲದ ಹೇಳಿ ಕಡೆಗೆ ಮನೆ ಬಡಿಯೋ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು ವಿದ್ಯಯ ಬಾಯಿ ಬಂದಂಗ ಮಾತಾಡ್ತಿದ್ದೀಯ ನೀನು ನಾನು ಆ ಮನೆ ಓಡಿಯೋದ ನೋಡು ಆ ಮೇಲ್ ಕೂತವನ ಒಪ್ಪೋದಿಲ್ಲ ನೆಚ್ಚೋದಿಲ್ಲ ತಿಳ್ಕೋ ನೀ ಈ ತರ ಮಾತಾಡಿದ್ರೆ ನಿಮಗೆ ಇಷ್ಟೆಲ್ಲ ಭಯ ಭಕ್ತಿ ಇದೆಯೋ ವಿಷಯ ಏನು ಅಂತ ಹೇಳಿದ್ರೆ ಹೇಳು ನನಗೆ ಹೊಟ್ಟೆ ಹಸಿತಾ ಇದೆ ಕೈ ಕಾಲು ತೊಳ್ಕೊಂಡು ಬರ್ತೀನಿ ಊಟ ಬಾಯಿ ಬಂದಂಗ ಮಾತಾಡ್ತಾ ಆ ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತ ಸಂಜನ ಎಲ್ಲ ನಿಮಗೆ ಹೇಳಿರ್ತಾಳೆ ಆದ್ರೂ ಏನು ಗೊತ್ತೇ ಇಲ್ಲ ಅನ್ನೋ ತರ ನೀವು ನಾಟಕ ಆಡ್ತಾ ಇದ್ದೀರಾ ಅಲ್ವಾ ಆ ತರ ವರದಿ ಒಪ್ಪಿಸೋದು ನಿನ್ನ ಮಗಳು ಭಾರತಿ ನನ್ನ ಮಗಳು ಸಂಜನೆಯನ್ನು ಮುಗ್ದೆ ಕಣೆ ಹೌದು ಪಾಪ ಅದಕ್ಕೆ ಆ ಮನೆಯಲ್ಲಿ ಇರೋರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಆ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇರೋದು ಅಲ್ವಾ ನಿಮ್ಮಿಂದಾಗಿ ಅವಳಿಂದಾಗಿ ನಾವುಗಳು ಆ ಮನೆಯವರ ಎದುರುಗಡೆ ತಲೆ ತಗ್ಸೋ ಹಾಗಾಗಿದೆ ಏ ತಲೆ ತಗ್ಸಬೇಕಾದವರು ನೀವಲ್ಲ ಆ ಮನೆಯವರು ಅಲ್ಲ ಕಣೆ ಸೋಸೇಂದ್ರ ಮತ್ತೆ ತಾರತಮ್ಯ ಮಾಡಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ತಿರೋರು ಅವರು ಅವರ ಮುಂದೆ ತಗ್ಗಿ ಬಗ್ಗಿ ನಡೆದ್ರೆ ಇನ್ನು ಕಾಲ್ ಕೆಳಗೆ ಹಾಕೊಂಡು ತುಳ್ದಾಕ್ ಬರ್ತಾರೆ ಪಾತಾಳಕ್ಕೆ ಅದಕ್ಕೆ ನನ್ನ ಮಗಳು ಯಾರನ್ನು ಕೇರ್ ಮಾಡದೆ ಆ ಮನೆಯಲ್ಲಿ ದಿಲ್ದಾರಾಗಿ ಬದುಕ್ತಾ ಇರೋದು ನೀವು ಹೀಗೆ ಸಪೋರ್ಟ್ ಮಾಡಿ ಮಾಡಿನೇ ಅವಳಲ್ಲಿ ಮಿತಿ ಮೀರಿರೋದು ಹೌದು ಕಣೆ ನಾನು ಸಪೋರ್ಟ್ ಮಾಡಿದ್ದೆ ಏನೀಗ ಏನೇ ನೋಡು ಧರ್ಮಪತ್ನಿ ನನ್ನ ಮಗಳು ಸಂಜನಾ ಭಾರತಿ ತರನೆ ಆ ಮನೆ ಸೋಸೆ ಅವಳಿಗೆ ಅಲ್ಲಿ ಸಿಗಬೇಕಾದ್ದೆಲ್ಲ ಸಿಗಲೇಬೇಕು ಅವಳಿಗೆ ಅನ್ಯಾಯ ಆಗ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನಿರಲ್ಲಮ್ಮ ರಾಮಪ್ಪ ಗೊತ್ತಲ್ಲ ಮೊದಲೇ ತಾಲೂಕು ಆಫೀಸು ಏ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಆ ರಾಜಶೇಖರಪ್ಪನವರು ತನ್ನ ಇಡೀ ಆಸ್ತಿನ ಮನೋಜ್ ಮತ್ತೆ ಭಾರತಿ ಹೆಸರಲ್ಲಿ ಬರಸ್ತಾ ಇದ್ದಾರೆ ಹಂಗೇನಾರ ಆದ್ರೆ ನಮ್ಮ ಸಂಜನ ಕೈಲಿ ಚೊಂಬು ಸಿಗುತ್ತಮ್ಮ ಚಾಮ್ರದ್ದು ನನ್ನ ಮುತ್ತು ಮಗಳು ಸಂಜನಂಗೆ ಏನಾದರೂ ಅನ್ಯಾಯ ಆದ್ರೆ ಆ ಪಾಪ ನಿಮ್ಮ ತಲೆಗೆ ಸುತ್ತಕೊಳ್ಳುತ್ತೆ ನಿಮ್ಮ ತಲೆಗೆ ನಿಮ್ಮ ಭಾರತಿ ತಲೆಗೆ ಸುತ್ತಕೊಳ್ಳುತ್ತೆ ಪಾಪಿಗಳಾಗ್ತೀರಾ ನೀವು ಆಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಹಣ್ಣಕಾಯಿ ಹೊಡೆದ್ರು ಏನೂ ಆಗಲ್ಲ ಜನ್ಮ ಜನ್ಮಾಂತರಗಳು ಪಾಪಿಗಳಾಗ್ತೀರಾ ನೀವು ಅಷ್ಟೇ ಮಾಡೋದು ನೋಡು ಒಳ್ಳೆ ನನಗೆಳಕ್ಕೆ ಬರ್ತಾಳೆ ಈ ಅಪ್ಪ ಮಗಳು ಯಾಕೆ ಹೀಗೆ ಆಗ್ತಾ ಇದ್ದಾರೆ ದೇವರೇ ಅಮ್ಮನೆ ವಡಿದೇ ಇರೋ ರೀತಿ ನೋಡ್ಕೊಪ್ಪ ಏನಾದರೂ ಮಾಡಬೇಕಲ್ಲ